ನಮ್ಮ ಬಿಜೆಪಿಯ ಸಿದ್ಧಾಂತದ ಅಡಿಯಲ್ಲಿ ಏನು ಬಂದವರಲ್ಲ ಅವರು ಸೈಕಲ್ ಕೊಟ್ಟು ಸಮಾಜವಾದಿ ಪಾರ್ಟಿ ಬಿ ಎಸ್ ಪಿ ಜನತಾದಳ ಕಾಂಗ್ರೆಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾರ್ಟಿಗೂ ಬಂದಿದ್ರು. ನಮ್ಮ ಪಾರ್ಟಿಯನ್ನು ಒಂದು 10 ವರ್ಷದಿಂದ ಇದ್ರು. ಅದು ಬಿಟ್ಟರೆ ಸೈದ್ಧಾಂತಿಕವಾಗಿ ಯೋಗೇಶ್ವರ್ ಏನು ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಪಾರ್ಟಿಯಲ್ಲಿ ಇದ್ದಷ್ಟು ದಿನ ನಮ್ಮ ಕಾರ್ಯಕರ್ತರಷ್ಟೇ. ನಾವು ಕೂಡ ಯೋಗೇಶ್ವರ್ ಅವರು ಉಳಿಸ್ಕೊಬೇಕು ಅಂತ ಬಹಳ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಕೇಂದ್ರ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪದೇ ಪದೇ ನಾವು ವಿನಂತಿಯನ್ನು ಕೂಡ ಎಲ್ಲ ಮಾಡಿದ್ದೀವಿ. ಬಟ್ ಯೋಗೇಶ್ವರು ಮೊದಲಿಂದನೂ ಕೂಡ ಅವರು ಎಲ್ಲ ಪಾರ್ಟಿಗಳ ಜೊತೆ, ಅಂದರೆ ನಮ್ಮ ಹತ್ರ ಬಿ ಎಸ್ ಪಿದು ಬಿ ಪಾರಂ ಇದೆ, ಮತ್ತು ಸಮಾಜವಾದಿ ಪಾರ್ಟಿದು ಬಿ ಪಾರಂ ಇದೆ, ಈ ಥರದ್ದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಇದನ್ನೆಲ್ಲ ನೋಡಿದ್ರೆ ಮೊದಲೇ ಇವರೆಲ್ಲರ ಜೊತೆ ನಿಂತಿಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಕಟಾಚಾರಕ್ಕೋಸ್ಕರ ನಮ್ಮಲ್ಲಿ ಪ್ರಯತ್ನ ಮಾಡಿ ಇವತ್ತು ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಾರೆ. ಇದರಿಂದ ಏನು ನಮಗೇನು ಆ ಥರದ್ದೇನು ಹೊಡೆತ ಪ್ರಶ್ನೆ ಬರದೇ ಇಲ್ಲ. ಯಾಕಂದರೆ ಯಾರೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಹೋಗಿದ್ರೆ ನಮಗೆ ಸಮಸ್ಯೆ ಆಗ್ತಾ ಇತ್ತು. ಅಲ್ಲಿ ನಮ್ಮ ಓಟ್ ಏನಿದೆ ಬಿ ಜೆ ಪಿ ಓಟು ಅದು ಹಾಗೇ ಇರುತ್ತೆ. ಯಾರಿರಲಿ ಯಾರು ಬರಲಿ ಅದು ಬಿ ಜೆ ಪಿ ಓಟ್ ಅಲ್ಲ, ಅದು ಸೈದ್ಧಾಂತಿಕವಾಗಿರುವಂಥ ಓಟ್ ಅದು. ಅದು ನಮ್ಮಲ್ಲಿ ಜೊತೆಯಲ್ಲಿ ಹಾಗೇ ಉಳಿಯುತ್ತೆ. ಯಾರೋ ಬಂದರೆ ಅವ್ರ ಜೊತೆ ಬರೋದು, ಹೋದರೆ ಅವ್ರ ಜೊತೆ ಹೋಗೋದು ಏನಿಲ್ಲ. ಈಗ ಕುಮಾರಸ್ವಾಮಿ ಅವರು ನಾವು ಮೊದಲಿಂದನೂ ಕೂಡ ಈ ಟಿಕೆಟು ನಾನೆಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾನಿರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ನಾವೆಲ್ಲರೂ ಕೂಡ ಮೊದಲಿಂದನೂ ಕೂಡ ಇದು ಜೆ ಡಿ ಎಸ್ ಟಿಕೆಟ್, ಇದು ಪೂರ್ತಿ ಅಧಿಕಾರ ಅವ್ರಿಗೆ ಇರೋದು. ಅಲ್ಟಿಮೇಟಾಗಿ ಕುಮಾರಸ್ವಾಮಿಯವರೇ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಾವು 100 ಬಾರಿ ಹೇಳಿದ್ದೀವಿ. ಸೊ ಕುಮಾರಸ್ವಾಮಿಯವರು ಕೂಡ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಲಿ, ಅವ್ರಿಗೆ ಸ್ಪರ್ಧೆ ಮಾಡಬೇಕು ಅಂತಲೇ ಆಸೆ ಇದ್ದರೆ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಲಿ ಅಂತೇಳಿ ಭಾಳ ಮುಕ್ತ ಕಂಠದಿಂದ ಅವರು ಆಫರ್ ಕೊಟ್ಟಿದ್ದರು. ಇವರಿಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇದ್ದಿದ್ರು ಯೋಗೇಶ್ವರಿಗೆ. ಯಾವ ಪಾರ್ಟಿ ಆದರೆ ಏನು ಈ ಕಾಂಗ್ರೆಸ್ ಅವರು ನಿಂತಿಲ್ವಾ? ಅದಕ್ಕಿಂತ ಜನತಾ ದಳದಲ್ಲೇ ನಿಂತಿದ್ರೆ ಅದು ಬಿ ಜೆ ಪಿಗೂ ಕೂಡ ಒಂದು ಒಳ್ಳೇದಾಗ್ತಾ ಇತ್ತು. ಅದು ಬಿಟ್ಟು ಟಿಕೆಟ್ ಕೊಟ್ಟರೂ ಸಹ, ಜನತಾ ದಳದವರು ಟಿಕೆಟ್ ಕೊಟ್ಟರೂ ಸಹ ಅವ್ರ ಕಾರ್ಯಕರ್ತರನ್ನೆಲ್ಲ ಒಪ್ಪಿಸಿ ಬಿಟ್ಟು ಹೋಗಿರುವಂಥದ್ದು ಒಂದು ರೀತಿ ಪಕ್ಷಕ್ಕೆ ದ್ರೋಹ ಬಂದಾಗ ಆಗ್ತದೆ. ಯೋಗೇಶ್ವರ್ ಬೇರೆ ಪಾರ್ಟಿ ಜೊತೆ ಬೆಚ್ಚಿದ್ದಾರೆ, ಅವ್ರಿಗೆ ಕೊಟ್ಟರೆ ನಾಳೆ ನಮ್ಮ ಅಸ್ತಿತ್ವ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು ಅವ್ರಿಗೆ ಒಂದು ನಿನ್ನೆ ಬೆಳಗ್ಗೆ ಬಂದಿತ್ತು. ಬೆಳಗ್ಗೆನೆ ನನ್ನ ಜೊತೆ ಮಾತಾಡಿದಾಗೂ ಕೂಡ ಅದೇ ಹೇಳಿದ್ರು, ಅವ್ರು ಈ ಥರ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ, ಅದರಿಂದ ನಾವು ಕೊಟ್ಟರೆ ನಮ್ಮ ಎರಡೂ ಪಾರ್ಟಿಗೂ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಇದರಿಂದ ಸಮಸ್ಯೆ ಆಗ್ತದೆ, ನೋಡಿ ಬ್ರದರ್ ಬೇಡ ಅನ್ನೋದು ನಿನ್ನೆ ಬೆಳಗ್ಗೆನೆ ಅವ್ರಿಗೆ ಮಾಹಿತಿ ಇತ್ತು. ನಮಗೂ ಕೂಡ 2 ದಿನದಿಂದನೂ ಕೂಡ ಈ ಒಂದು ಏನು ಓಡಾಟಗಳು ಅವರ ನಡೆಗಳು ನಮಗೂ 2 ದಿನ ಮುಂಚೆನೇ ಗೊತ್ತಾಯಿತು. ಅದು ಕೂಡ ಕೊನೆಯ ಪ್ರಯತ್ನವಾಗಿ ಉಳಿಸ್ಕೊಳೋವಂಥದ್ದು ಮಾಡಿದ್ವಿ. ಅವರು ಅದಕ್ಕೆ ನಂಬಿಕೆಯನ್ನು ಅವ್ರು ಉಳಿಸ್ಕೊಂಡೇ ಹೋಗಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೂ ಪರ್ಸ್ನಲ್ಲಾಗಿ ಯೋಗೇಶ್ವರರು ಇದರಿಂದ ದೊಡ್ಡ ಹಿನ್ನಡೆನೆ ಮುನ್ನಡೆ ಏನಿಲ್ಲ. ನೋಡ್ತಿರಲ್ಲ ಇನ್ಮೇಲೆ ಅದಾದಮೇಲೆ ನೋಡ್ತಿರ ಮುಂದೆ ಇನ್ನೂ ರಾಜಕಾರಣ ಇದ್ದೇ ಇದೆ. ನೋಡ್ತಿರಲ್ಲ ಬಂದ ಮೇಲೆ ಏನು ಅವರೇನು ಕಾಂಗ್ರೆಸ್ ಅವರು ಯಾವ ರೀತಿ ನಡೆಸ್ಕೊಂತಾರೆ ಅನ್ನೋದು ಇವಾಗ ಹೋಗಿರೋದ್ರಲ್ಲೇ ಹ್ಯಾಂಗ ನೆನೆಸ್ಕೊಳ್ಳೋದು. ಕಾಂಗ್ರೆಸ್ ಸಂಪರ್ಕ ಈಗ ಲಕ್ಷ್ಮಣ್ ಸವದಿ ಹೋದ್ರಲ್ಲ, ಏನು ಅವ್ರು ಮಂತ್ರಿ ಮಾಡಿದ್ರು, ಅವ್ರನ್ನ ಜಗದೀಶ್ ಶೆಟ್ಟಿ ಹೋದ್ರು, ಏನನ್ನ ಮಾಡಿದ್ರು, ಅವ್ರನ್ನ ಏನು ಮಾಡಲಿಲ್ಲ, ವಾಪಸ್ ಬಂದರು ಜಗದೀಶ್ ಶೆಟ್ಟಿ. ಹಾಗೆ ಇವರು ವಾಪಸ್ ಬರ್ತಾರೆ ಮತ್ತೆ ಸರ್? ಇಲ್ಲ ಇಲ್ಲ, ಈಗ ಪ್ರಶ್ನೆನೇ ಇಲ್ಲ ಆ ಥರದ್ದು. ಯಾವುದು ಪ್ರಶ್ನೆ ಸಾರ್ವತ್ರಿಕ ಚುನಾವಣೆಗಳನ್ನು ಬಂದರೆ ಮತ್ತೆ ಇಲ್ಲ ಇಲ್ಲ, ಆ ಥರದ್ದು ಏನಿಲ್ಲ. ಅದು ಜೆ ಡಿ ಎಸ್ ಸೀಟ್ ಅಲ್ಲ, ಕರ್ಕೊಳ್ಳೋ ಪ್ರಶ್ನೆನೇ ಬರೋಲ್ಲ. ಇದು ಜೆ ಡಿ ಎಸ್ ಸೀಟ್ ಇರೋದ್ರಿಂದ ನಾವು ಕರ್ಕೊಳ್ಳೋ ಪ್ರಶ್ನೆ ಬರೋಲ್ಲ. ಈಗ ಸರ್ ಅಲ್ಲಿ ಚನ್ನಪಟ್ಟಣದಿಂದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರಿಗೆ ಟಿಕೆಟ್ ಕೊಡಬೇಕಂತ ಏನೋ ಚರ್ಚೆ ಆಗ್ತಾ ಇದೆ ಅಂತ, ನಿಜನಾ ಸರ್? ನೋಡಿ, ಜೆ ಡಿ ಎಸ್ ಅವ್ರು ಯಾರಿಗೆ ಕೊಟ್ಟರು ಕೂಡ ನಾವು ಮುಕ್ತ ಮನಸ್ಸಿಂದ ಒಗ್ಗಟ್ಟಾಗಿ ನಮ್ಮ ಎಲ್ಲ ಶ್ರಮವನ್ನು ಹಾಕಿ ನಾವು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದಕ್ಕೆ ಎಲ್ಲ ರೀತಿಯಾದಂಥ ನಾವು ಕೆಲಸವನ್ನು ಮಾಡ್ತೀವಿ, ಒಗ್ಗಟ್ಟಾಗಿ ಮಾಡ್ತೀವಿ. ನಾವು ಕುಮಾರಸ್ವಾಮಿ ಅವರನ್ನು ಕೂಡ ಈಗ ಮಾತಾಡ್ತೀವಿ. ಯಾರು ಬರಲಿ ಯಾರು ಇರಲಿ, ಬಿ ಜೆ ಪಿದು ಒಂದು ಸೈದ್ಧಾಂತಿಕವಾದಂಥ ಒಂದು ನಿಲುವಿರುವಂಥದ್ದು ಕೇಳಬೇಕು, ಅದು ಹಾಗೆ ಕಂಟಿನ್ಯೂ. ಸರ್, ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಿ ಪಿ ಯೋಗೇಶ್ವರನ್ನ ಸರಿಯಾಗಿ ನಡೆಸ್ತಾರೆ.